ನವಲಗ ತಾಲೂಕಿನ ಶಿರಕೊಳ ಗ್ರಾಮದ ಕೆರೆಗೆ ಸಕಾಲದಲ್ಲಿ ನೀರು ಭರ್ತಿಗೊಳಿಸದ ಕಾರಣ ನೀರೆಲ್ಲ ಖಾಲಿಯಾಗಿದ್ದು ಗ್ರಾಮದಲ್ಲಿ ನೀರಿನ ಅಭಾವ ಉಂಟಾಗಿದೆ. ಮಲಪ್ರಭಾ ಬಲದಂಡೆ ಕಾಲುವೆ ನೀರು ಸ್ಥಗಿತಕ್ಕೆ ಮುನ್ನವೇ ಇಲ್ಲಿನ ಕೆರೆಯನ್ನು ಭರ್ತಿಗೊಳಿಸುವಂತೆ ಶಾಸಕರು ಇಲ್ಲಿನ ನೀರಾವರಿ ಇಲಾಖೆ ಗ್ರಾಮ ಪಂಚಾಯಿತಿ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ರು. ಆದರೆ ಸಕಾಲಕ್ಕೆ ಇಲ್ಲಿನ ಕೆರೆಗೆ ನೀರು ತುಂಬಿಸುತ್ತಿಲ್ಲ. ಹೀಗಾಗಿ ಕೆರೆಯ ನೀರು ತಳಕಂಡು ಖಾಲಿಯಾಗಿದೆ. ಕೆರೆಯ ನೀರು ಸಂಪೂರ್ಣ ಖಾಲಿಯಾಗಿ ನೆಲಮಟ್ಟದಲ್ಲಿರುವ ಕಾರಣ ಕುಡಿಯುವ ನೀರಿಗೆ ಆಹಾಕಾರ ಉಂಟಾಗಿ ಗ್ರಾಮಸ್ಥರು ಪರದಾಡುವ ಪರಿಸ್ಥಿತಿ ಉಂಟಾಗಿದೆ. ಸದ್ಯ ಶಿರಕೊಳ ಗ್ರಾಮಸ್ಥರು ಪ್ರತಿದಿನ ಪಕ್ಕದ ಬಳ್ಳೂರ ಹನಸಿ ಗ್ರಾಮದಿಂದ ಕುಡಿಯುವ ನೀರಿಗೆ ಅವಲಂಬಿತರಾಗಿರುವುದು ವಿಪರ್ಯಾಸ ಅನ್ನಬಹುದು. ಶಿರಕೊಳ ಗ್ರಾಮಕ್ಕೆ ಪ್ರತಿ ಬಾರಿಯೂ ನೀರಿನ ಸಮಸ್ಯೆ ಎದುರಾಗ್ತಿದೆ. ಆದರೂ ನೀರಿನ ವಿಷಯದಲ್ಲಿ ಆಡಳಿತ ಮಂಡಳಿ ಅಧಿಕಾರಿಗಳು ಸರಿಯಾಗಿ ಎಚ್ಚರ ವಹಿಸದೇ ಇರುವುದು, ಈ ಬಾರಿಯೂ ಕುಡಿಯುವ ಕೆರೆ ನೀರು ಇಲ್ಲದಿರೋದಕ್ಕೆ ಸಾರ್ವಜನಿಕರಿಂದ ಆಕ್ರೋಶ ವ್ಯಕ್ತವಾಗ್ತಿದೆ. ಇನ್ನು ಕುಡಿಯುವ ನೀರಿನ ಕೆರೆ ಖಾಲಿಯಾಗಿದ್ರೂ ಕೆರೆಗೆ ನೀರು ತುಂಬಿಸುವ ಕಾರ್ಯವನ್ನು ಅಧಿಕಾರಿಗಳು ಮಾಡಿಲ್ಲ. ಇದರಿಂದಾಗಿ ನಮ್ಮ ಊರಿನವರು ನೀರಿಗಾಗಿ ಬಳ್ಳೂರ ಹನಸಿ ಗ್ರಾಮದಿಂದ ಕುಡಿಯುವ ನೀರನ್ನು ತರಬೇಕಾಗಿದೆ. ಬೋರ್ವೆಲ್ ನೀರು ಕುಡಿಯಲು ಯೋಗ್ಯವಿಲ್ಲ. ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಗ್ರಾಮದ ಜನರು ಸಂಕಷ್ಟ ಎದುರಿಸುವಂತಾಗಿದೆ ಅಂತ ಸೋಮಲಿಂಗಪ್ಪ ಬಳಿಗೇರ ಶಿರಕೋಳ ಗ್ರಾಮಸ್ಥ ಆರೋಪವನ್ನು ಮಾಡ್ತಾ ಇದ್ದಾರೆ. ರಾಜೇಶಾಬ ಶಿರಕೋಳ, NKS TV4, ನವಲಗುಂದ.